HSRP. ಎಲ್ಲೋಡಲ್ಲೂ ಕೂಡ HSRP ನಂಬರ್ ಪ್ಲೇಟ್ಗಳನ್ನು ಹಾಕಬೇಕು, February 17 ಕೊನೆ ದಿನ ಅಂತೆಲ್ಲ ಬರ್ತಾ ಇದೆ. ಏನಿದು HSRP ಫುಲ್ ಫಾರ್ಮ್? HSRP ಅಂತಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳು. ಸೊ ಹೆಸರೇ ಹೇಳಿದಂಗೆ ಇದರಲ್ಲಿ ಹೈ ಸೆಕ್ಯೂರಿಟಿ ಇರುತ್ತೆ. ಇನ್ ಕೇಸ್ ನಮ್ಮ ಒಂದು ಗಾಡಿ ಎಲ್ಲ ಕಳೆದೋಯ್ತು ಅಂತಂದರೆ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಮ್ಯಾಂಡೇಟರಿ ಅಂತ ಹೇಳ್ತಾರೆ ಗೌರ್ಮೆಂಟ್ ಅವರು, ಎಲ್ಲ ವೆಹಿಕಲ್ಗೂ ಕೂಡ ಈ ಒಂದು ನಂಬರ್ ಪ್ಲೇಟ್ ಇರಲೇಬೇಕು. ಸೊ ಫಸ್ಟ್ ಆಫ್ ಆಲ್ ನೀವು ಒಂದು ಪಾಯಿಂಟ್ ತಿಳ್ಕೊಳ್ಬೇಕು, ನಿಮ್ಮ ಒಂದು ವೆಹಿಕಲ್ ಏನಿದ್ರು April 2019 ನಂತರ ಏನಾದರೂ ರಿಜಿಸ್ಟ್ರೇಷನ್ ಆಗಿದ್ರೆ ಅದರಲ್ಲಿ ಆಟೋಮೆಟಿಕ್ ಆಗಿ HSRP ನಂಬರ್ ಪ್ಲೇಟ್ ಇರುತ್ತೆ. ಅಂಥವರು ಅಪ್ಲೈ ಮಾಡುವಂಥ ಒಂದು ಅಗತ್ಯ ಇರೋದಿಲ್ಲ. ಇನ್ ಕೇಸ್ ನಿಮ್ಮ ಒಂದು ವೆಹಿಕಲ್ ಏನಿದೆ 2019 ಏಪ್ರಿಲ್ಗಿಂತ ಹಳೆಯದಾಗಿದ್ದರೆ ನೀವು HSRP ನಂಬರ್ ಪ್ಲೇಟನ್ನು ಹಾಕಿಸ್ಬೇಕಾಗತ್ತೆ. ಸೊ HSRP ನಂಬರ್ ಪ್ಲೇಟ್ ಅಂದರೆ IND ನಂಬರ್ ಪ್ಲೇಟ್ ಅಲ್ಲ. ಇದನ್ನು ನೀವು ತಪ್ಪು ತಿಳ್ಕೊಳ್ಬೇಡಿ. ನೀವು ಆಫ್ಲೈನ್ ಮಾರ್ಕೆಟ್ನಲ್ಲಿ ಹೋಗಿ ನನಗೆ ಒಂದು IND ನಂಬರ್ ಪ್ಲೇಟ್ ಅಂತ ಹಾಕಿಸಿ ಅಂತಂದರೆ ಆಗೋದಿಲ್ಲ. IND ನಂಬರ್ ಪ್ಲೇಟೇ ಬೇರೆ, HSRP ನಂಬರ್ ಪ್ಲೇಟೇ ಬೇರೆ. ಸೊ HSRPಯಲ್ಲಿ IND ಸ್ಟಿಕ್ಕರ್ ಇದ್ದೇ ಇರುತ್ತೆ. HSRPನ ನೀವು ಆನ್ಲೈನಲ್ಲಿ ಬಿಟ್ಟು ಆಫ್ಲೈನಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಸೊ ಅದಕ್ಕೆ ನಾನು ಈ ಒಂದು ವಿಡಿಯೋನ ತಂದಿರುವಂಥದ್ದು, ಹೇಗೆ ನಾನು HSRP ನಂಬರ್ ಪ್ಲೇಟನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಿ ಆರ್ಡರ್ ಮಾಡ್ಕೊಳ್ಬೋದು. ಸೊ ನಾನು ಲ್ಯಾಪ್ಟಾಪ್ ಸ್ಕ್ರೀನಿಗೆ ಬಂದಿದ್ದೀನಿ. ನೀವು ಇದೇ ಸ್ಟೆಪ್ಪನ್ನು ಮೊಬೈಲ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡೋಕ್ಕೂ, ನಾನು ಏನು ವೆಬ್ಸೈಟ್ ಯೂಸ್ ಮಾಡ್ತೀನೋ ಅದೇ ಓಪನ್ ಆಗುತ್ತೆ. ನಾನಿಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಬುಕ್ ಮೈ HSRP ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ವೆಬ್ಸೈಟ್ನಲ್ಲಿ ಬ್ರೌಸರ್ನಲ್ಲಿ ಓಪನ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಫಸ್ಟು ವೆಬ್ಸೈಟ್ ಬರ್ತಾ ಇದೆ, ಬುಕ್ ಮೈ HSRP, ಅದನ್ನೇ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಕಾಣ್ತಾ ಇದೆ ಫಸ್ಟ್ ಒಂದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ. ಇದು ನೀವು ಹೊಸದಾಗಿ ಮಾಡಿಸ್ತಾ ಇದ್ರೆ ಇದನ್ನು ಒತ್ತಬೇಕಾಗತ್ತೆ. ಸೊ ಇನ್ ಕೇಸ್ ಇಲ್ಲಿ ಮತ್ತೊಂದು ಆಪ್ಷನ್ ಇದೆ ನೋಡಿ, ರೀಪ್ಲೇಸ್ಮೆಂಟ್ ಬುಕ್ಕಿಂಗ್ ಅಂತ. ಇದರರ್ಥ ನಿಮ್ಮ ಹತ್ರ ಆಲ್ರೆಡಿ HSRP ನಂಬರ್ ಪ್ಲೇಟ್ ಇದೆ, ಅದು ಕಳೆದು ಹೋಗಿದೆ ಅಥವಾ ಡ್ಯಾಮೇಜ್ ಆಗಿದೆ ಅಂತಂದರೆ ನೀವು ರೀಪ್ಲೇಸ್ಮೆಂಟ್ ಬುಕ್ಕಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇವಾಗ ನನ್ನ ಬಳಿ ಇರುವಂಥದ್ದು April 2019 ಮುಂಚಿನ ರಿಜಿಸ್ಟ್ರೇಷನ್ ಆಗಿರುವಂಥ ವೆಹಿಕಲ್. ಸೊ ನಾನಿಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆಯಲ್ವ ಫಸ್ಟ್ ಆಪ್ಷನ್ ದೊಡ್ಡದಾಗಿ, ಅಲ್ಲಿ ಬುಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡೋಕ್ಕೂ ಈ ರೀತಿಯಾಗಿ ನಮಗೆ ಡೀಟೇಲ್ಸ್ನ ಓದೋದಕ್ಕೆ ಕೇಳುತ್ತೆ. ಸೊ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ, ನಂದು ಆಬ್ವಿಯಸ್ಲಿ ಕರ್ನಾಟಕ. ನೆಕ್ಸ್ಟು ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ, ಅಂದರೆ ಇಲ್ಲಿ ನಿಮ್ಮ ಒಂದು ಗಾಡಿಯ ನಂಬರ್ ಪ್ಲೇಟನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಚಾಸಿಸ್ ನಂಬರ್ ಅಂತ ಕೇಳ್ತಾ ಇದೆ, ಇದು ನಿಮ್ಮ ಒಂದು ಗಾಡಿಯ RC ಕಾರ್ಡ್ನಲ್ಲಿ ಇರುತ್ತೆ, ಇನ್ಶೂರೆನ್ಸ್ ಕಾಪಿಲು ಕೂಡ ಇರುತ್ತೆ. ಸೊ ಅದಾದಮೇಲೆ ಇಂಜಿನ್ ನಂಬರು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಎರಡಕ್ಕೂ ಕೂಡ ಚಾಸಿಸ್ ನಂಬರ್ ಮತ್ತು ಇಂಜಿನ್ ನಂಬರ್ ಏನಿದೆ ಕೊನೆಯ 5 ಡಿಜಿಟ್ಗಳನ್ನು ಮಾತ್ರ ನೀವಿಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಸೊ ಕರೆಕ್ಟಾಗಿ ಫುಲ್ ನಂಬರ್ನೆಲ್ಲ ಎಂಟರ್ ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟು ಕ್ಯಾಪ್ಚರ್ ಕೋಡ್ ಕೇಳ್ತಾ ಇದೆ, ಎಕ್ಸಾಕ್ಟಾಗಿ ಇಲ್ಲಿ ಏನಿದೆ ಅದನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡೋಕ್ಕೂ ನಿಮ್ಮದು ಗಾಡಿಯ ಒಂದು ಕೆಲವೊಂದು ಡೀಟೇಲ್ಸ್ಗಳು ಆಟೋಮೆಟಿಕ್ಕಾಗಿ ಬರ್ತವೆ. ಸೊ ಇಲ್ಲಿ ನೋಡಿ, ನಮ್ಮದು ಭಾರತ್ BS4 ಪೆಟ್ರೋಲು, ನಾನ್ ಟ್ರಾನ್ಸ್ಪೋರ್ಟು ಯಾವ ರೀತಿದ್ದು, ಸೊ ಅದೇ ರೀತಿಯಾಗಿ ಯಾವಾಗ ಒಂದು ನಮ್ಮ ಒಂದು ಗಾಡಿ ರಿಜಿಸ್ಟ್ರೇಷನ್ ಆಗಿದೆ, ಯಾವುದು ನಮ್ಮ ಗಾಡಿ, ಹಾಗೆ ವೆಹಿಕಲ್ ಕೆಪಾಸಿಟಿ ಕ್ಯಾಟಗರಿ, ಸೊ ಲೈಟ್ ಮೋಟರ್ ವೆಹಿಕಲ್ ಅಂತ ಇದೆ, ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ಬರುತ್ತೆ. ಕೆಳಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತಿದೆಯಲ್ಲ, ಅಲ್ಲಿ ಓನರ್ ನೇಮು. ಸೊ ಗಾಡಿಯ RC ಕಾರ್ಡ್ನಲ್ಲಿ ಏನಿದೆ ಅದು, ಗಾಡಿಯ ಓನರ್ ಯಾರು ಇರ್ತಾರೆ ಅವರು ಎಕ್ಸಾಕ್ಟಾಗಿ ಓನರ್ ನೇಮು, ಇಮೇಲ್ ID. ಇಲ್ಲಿ ನಿಮ್ಮದು ಇಮೇಲ್ ID ಕೊಡ್ಬೋದು, ಗಾಡಿದು ಓನರೇ ಕೊಡಬೇಕು ಅಂತ ಇಲ್ಲ. ಮೊಬೈಲ್ ನಂಬರು, ಇದು ನೆನಪಿರಲಿ, ಈ ಮೊಬೈಲ್ ನಂಬರಿಗೆ OTP ಬರುತ್ತೆ. ಅದಾದಮೇಲೆ ನಿಮ್ಮ ಒಂದು ಅಡ್ರೆಸ್, ಓಕೆ, ಬಿಲ್ಲಿಂಗ್ ಅಡ್ರೆಸ್. ಇದಾದಮೇಲೆ ನೋಡಿ, ಆ ಹೇಳ್ದಂಗೆ ಆ ಒಂದು ಮೊಬೈಲ್ ನಂಬರಿಗೆ OTP ಬಂದಿದೆ ನೆಕ್ಸ್ಟ್ ಅಂತ ಕೊಟ್ಟಾಗ, ಆ ಒಂದು OTPನ ಎಂಟರ್ ಮಾಡಿ ಅಗೈನ್ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಗೆ ಎರಡು ಆಪ್ಷನ್ ಬರುತ್ತೆ, ಹೋಮ್ ಡೆಲಿವರಿ ಮತ್ತು ಡೀಲರ್ ಅಪಾಯಿಂಟ್ಮೆಂಟ್ ಅನ್ನುವಂಥದ್ದು. ಸೊ ಹೋಮ್ ಡೆಲಿವರಿ ಏನಾಗಿರುತ್ತೆ, ಇದು ನಿಮ್ಮ ಮನೆಗೆ ಬಂದು ಹಾಕ್ಕೊಡ್ತಾರೆ, ಬಟ್ ಇದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮಾತ್ರ ವರ್ಕ್ ಆಗ್ತಾ ಇದೆ. ಹೇಗೆ ಅಂತ ತೋರಿಸ್ತೀನಿ, ನಾನು ಡೀಲರ್ ಅಪಾಯಿಂಟ್ಮೆಂಟ್ ಹೇಗಿರುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಫಸ್ಟ್ ಹೋಮ್ ಡೆಲಿವರಿನ ಕವರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹೋಮ್ ಡೆಲಿವರಿಗೆ ಎಕ್ಸ್ಟ್ರಾ 250 ರೂಪಾಯಿ ಆಗುತ್ತೆ, ಅವರೇ ಬಂದು ಮನೆಯಲ್ಲಿ ಹಾಕಿ ಕೊಡ್ತಾರೆ ನಿಮಗೆ. ಸೊ ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ, ಅಲ್ಲಿ ನಮಗೆ ಪಿನ್ ಕೋಡನ್ನ ಒತ್ತೋದಕ್ಕೆ ಕೇಳುತ್ತೆ. ಸೊ ಡೀಲರ್ ಅಪಾಯಿಂಟ್ಮೆಂಟ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಸೊ ಹೋಮ್ ಡೆಲಿವರಿ ನಾನು ಹೇಳ್ದಂಗೆ ಇದು ಮೆಟ್ರೋ ಸ್ಟೇಷನ್ ಜಸ್ಟ್ ಬೆಂಗಳೂರಿನಲ್ಲಿ ಮಾತ್ರ ವರ್ಕ್ ಆಗ್ತಾ ಇದೆ. ನೀವು ವಿಲೇಜಸ್ಗಳಲ್ಲೆಲ್ಲ ಇದ್ದರೆ ಹೋಮ್ ಡೆಲಿವರಿ ಆಪ್ಷನ್ ವರ್ಕ್ ಆಗೋದಿಲ್ಲ. ಸೊ ನಾನು ಇವಾಗ ಹೋಮ್ ಡೆಲಿವರಿ ಆಪ್ಷನ್ನ ಕ್ಲಿಕ್ ಮಾಡ್ತಿದ್ದೀನಿ, ನೀವು ಇನ್ ಕೇಸ್ ಬೆಂಗಳೂರಲ್ಲಿ ಇದ್ದೀರಾ ಅಂತ ಅಂದ್ಕೊಂಡು. ಸೊ ಇಲ್ಲಿ ಪಿನ್ ಕೋಡನ್ನು ಎಂಟರ್ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಪಿನ್ ಕೋಡ್ ಬಂದುಬಿಟ್ಟು ಕರೆಕ್ಟಾಗಿ ಏನನ್ನ ಇದೆ, ಒಂದು 6-digit ಪಿನ್ ಕೋಡ್, ಅದನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಚೆಕ್ ಅವೈಲೆಬಿಲಿಟಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಈ ರೀತಿಯಾಗಿ ಕೇಳುತ್ತೆ, ನಿಮ್ಮ ಒಂದು ಮನೆಯ ಅಡ್ರೆಸ್ಸನ್ನು ಓದೋದಕ್ಕೆ ಕೇಳ್ತಾ ಇದೆ, ಅಡ್ರೆಸ್ Line 1, ಅಡ್ರೆಸ್ Line 2 ಅಂತ. ಅಡ್ರೆಸ್ ಒತ್ತಿ ನೆಕ್ಸ್ಟ್ ಓದಿದ ಮೇಲೆ ಈ ರೀತಿಯಾಗಿ ಅಪಾಯಿಂಟ್ಮೆಂಟ್ ಡೇಟ್ ಆ್ಯಂಡ್ ಟೈಮ್ ಸ್ಲಾಟ್ ಕೇಳ್ತಾ ಇದೆ. ಸೊ ಇಲ್ಲಿ ನೆಕ್ಸ್ಟು ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನೆಕ್ಸ್ಟ್ ಅವೈಲೇಬಲ್ ಡೇಟ್ ಇರೋದೆ March 11.
ಸೊ ಮಾರ್ಚ್ 11 ಅಂದರೆ ತುಂಬ ಲೇಟ್ ಆಯಿತು, 1 ತಿಂಗಳು ಜಾಸ್ತಿ ಇದೆ. ಸೊ ಮಾರ್ಚ್ 11ಕ್ಕೆ 2 ಗಂಟೆಯಿಂದ 6 ಗಂಟೆ ಟೈಮ್ ಸ್ಲಾಟ್ ಫ್ರೀ ಇದೆ ಅಂತ ಬರ್ತಾ ಇದೆ. ಸೊ ನನಗೆ ಅದಕ್ಕಿಂತ ಬೇಗ ಆಗಬೇಕಲ್ವಾ, ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಹೋಮ್ ಡೆಲಿವರಿ ಬೇಡ ನನಗೆ, ಡೀಲರ್ ಆಪ್ಷನ್ ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ಸ್ ಏನಿಲ್ಲ, ಇದರಲ್ಲಿ ಡೇಟ್ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಪೇಮೆಂಟ್ ಮಾಡೋದು ಅಷ್ಟೇ, ಇನ್ ಕೇಸ್ ನೀವು ಲೇಟ್ ಆದರೂ ಪರವಾಗಿಲ್ಲ ಅಂತಿದ್ದೆ. ಓಕೆ, ಸೊ ಇವಾಗ ನಾನು ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ಟೇಟ್ ಕೇಳ್ತಾ ಇದೆ ಕರ್ನಾಟಕ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ, ನಿಮ್ಮದು ತಾಲೂಕು ಯಾವುದು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದೇನೋ ಇಲ್ಲ ಅಂತಂದರೂ ಕೂಡ ಮತ್ತೊಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಪಿನ್ ಕೋಡನ್ನು ಎಂಟರ್ ಮಾಡೋದಕ್ಕೆ ಕೇಳ್ತಾ ಇದೆ. ಡೈರೆಕ್ಟಾಗಿ ನಿಮ್ಮ ಒಂದು ಪಿನ್ ಕೋಡನ್ನು ಎಂಟರ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎಂಟರ್ ಮಾಡ್ಕೊಳ್ತಿದ್ದೀನಿ. ಈ ಒಂದು ಪಿನ್ ಕೋಡ್ ಮಲ್ಲೇಶ್ವರಂದು, ಇಲ್ಲಿ 2 ಕಡೆ ಡೀಲರ್ಗಳಿದ್ದಾರೆ, ವರುಣ್ ಮೋಟರ್ಸ್ ಮತ್ತು ಕಲ್ಯಾಣಿ ಮೋಟರ್ಸ್ ಅನ್ನುವಂಥದ್ದು. ಸೊ ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾವುದರಲ್ಲಿ ಬೇಗ ಆಗುತ್ತೆ ಅನ್ನೋದು ನೀವು ಟೈಮ್ ನೋಡ್ಕೊಳ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಇರುವಂಥದ್ದು 2 ಆಪ್ಷನ್ನು. ಸೊ ನಿಮ್ಮ ಇನ್ ಕೇಸ್ ನೀವು ಒಂದು ಪಿನ್ ಕೋಡ್ ಒತ್ತಿದಾಗ ಅಲ್ಲಿ ಬಂದಿಲ್ಲ ಅಂತಂದರೆ, ಅಲ್ಲೇ ಹತ್ತಿರದ ಊರಿನ ಪಿನ್ ಕೋಡ್ಗಳನ್ನು ಎಲ್ಲ ಎಂಟರ್ ಮಾಡೋದಕ್ಕೆ ಟ್ರೈ ಮಾಡಿ, ಬರುತ್ತೆ ಒಂದಲ್ಲ ಒಂದು ಕಡೆ. ಸೊ ಅಲ್ಲಿ ಹೋಗಿ ನೀವು ಹಾಕ್ಸ್ಕೊಂಡು ಬರಬೇಕು. ಅಲ್ಲಿ ಯಾವುದೇ ರೀತಿ ಇದಂಥ ಒಂದು ಅಮೌಂಟನ್ನು ಚಾರ್ಜ್ ಮಾಡೋದಿಲ್ಲ. ಸೊ ನಾನಿಲ್ಲಿ ಕಲ್ಯಾಣಿ ಮೋಟರ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕೆಳಗೆ ನೋಡಿ, ಅರ್ಲಿಯೆಸ್ಟ್ ಡೇಟ್ ಅವೈಲೇಬಲ್ ಈಸ್ 26 ಫೆಬ್ರವರಿ ಅಂತ ಬರ್ತಾ ಇದೆ. ಸೊ ಹಾಗೆ ನಾನಿಲ್ಲಿ ವರುಣ್ ಮೋಟರ್ಸ್ದು ನೋಡ್ತಾ ಇದ್ದೀನಿ, ಇದು 20 ಫೆಬ್ರವರಿ ಅಂತ ಬರ್ತಾ ಇದೆ. ಸೊ 6 ದಿನದ್ದು ಡಿಫ್ರೆನ್ಸ್ ಇದೆ. ವರುಣ್ ಮೋಟರ್ಸಲ್ಲಿ 6 ದಿನ ಬೇಗನೇ ಆಗುತ್ತೆ. ಸೊ ಅಮೌಂಟ್ ಬಂದುಬಿಟ್ಟು 768 ಇದು ಕಾರಿಗೆ. ಸೊ ಬೈಕಿಗೆ ಅಮೌಂಟ್ ಸ್ವಲ್ಪ ಕಮ್ಮಿ ಇರುತ್ತೆ, ಡಿಪೆಂಡ್ಸ್ ಆನ್ ದ ವೆಹಿಕಲ್, ನಿಮ್ದು ಎಷ್ಟು ವೀಲರ್ ಇರುತ್ತೆ ಅದ್ರ ತಕ್ಕಂಗೆ ಅಮೌಂಟ್ ಇರುತ್ತೆ. ಸದ್ಯಕ್ಕೆ ನಾನಿಲ್ಲಿ 20ನೇ ತಾರೀಕಿದ್ದಕ್ಕೆ ಅಮೌಂಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ವರುಣ್ ಮೋಟರ್ಸಿಗೆ. ಸೊ ಇನ್ನೋಡಿ ಮತ್ತೆ ಸೇಮ್ ಅದೇ ರೀತಿಯಾಗಿ ಅಪಾಯಿಂಟ್ಮೆಂಟ್ ಡೇಟ್ ಮತ್ತು ಟೈಮ್ ಸ್ಲಾಟನ್ನು ಕೊಡೋದಕ್ಕೆ ಕೇಳ್ತಾ ಇದೆ. ಸೊ 20ನೇ ತಾರೀಕು 2 ಗಂಟೆಯಿಂದ 4 ಗಂಟೆ ತನಕ ಅವೈಲೇಬಲ್ ಇದೆ, ಹಾಗೆ 4 ಗಂಟೆಯಿಂದ 6 ಗಂಟೆ ತನಕ ಅವೈಲೇಬಲ್ ಇದೆ. ಅದಕ್ಕೂ ಮುಂಚೆ ಎಲ್ಲ ಬುಕ್ ಆಗಿದೆ. ಸೊ ನಾನು 4 ಗಂಟೆಯಿಂದ 6 ಗಂಟೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ನಮ್ದು ಎಲ್ಲ ಡೀಟೇಲ್ಸ್ ಬರುತ್ತೆ ಇಲ್ಲಿ, ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ನಲ್ಲಿ ವೆರಿಫೈ ದ ಡೀಟೇಲ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಮೊಬೈಲ್ ನಂಬರ್ ಮತ್ತೆ ಒತ್ತೋದಕ್ಕೆ ಕೇಳುತ್ತೆ, ಸೇಮ್ ಆ್ಯಸ್ ಪ್ರೀವಿಯಸ್ ಮೊಬೈಲ್ ಅಂತ ಕೊಟ್ಟರೆ ಅವಾಗೇನು ಕೊಟ್ಟಿದ್ದೀರ ಅದೇ ಅಲ್ಲಿ ಕೆಳಗೆ ಬರುತ್ತೆ. ಅದಾದಮೇಲೆ ಈ ರೀತಿಯಾಗಿ ಕೆಳಗೊಂದು ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಪೇ ಆನ್ಲೈನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟು ರೇಜರ್ ಪೇ ಅನ್ನೋ ಒಂದು ಪೇಮೆಂಟ್ ಪ್ಲಾಟ್ಫಾರ್ಮ್ ಓಪನ್ ಆಗುತ್ತೆ, ಅಲ್ಲಿ ನೀವು ಆ ಒಂದು ಅಮೌಂಟನ್ನು ಒತ್ತಬೇಕಾಗತ್ತೆ. ಮೊಬೈಲ್ನಲ್ಲಿ ಮಾಡ್ತಿದ್ದೀರಾ ಅಂತಂದರೆ ನಾನು UPIನ ಪ್ರಿಫರ್ ಮಾಡ್ತೀನಿ. ಸೊ ನಾನಿಲ್ಲಿ ಕಂಪ್ಯೂಟರ್ನಲ್ಲಿ ಮಾಡ್ತಿರೋದ್ರಿಂದ QR ಕೋಡ್ ಸ್ಕ್ಯಾನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು QR ಕೋಡ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ ಒಂದು ಅಮೌಂಟಿನ QR ಕೋಡ್ ಇದಾಗುತ್ತೆ, ಸ್ಕ್ಯಾನ್ ಮಾಡಿ ನೀವು ಪೇ ಮಾಡಬೇಕು. ಸೊ ಇಲ್ಲಿ ನೋಡಿ, ಈ ಅಮೌಂಟನ್ನು ನಾನು ಇವಾಗ ಪೇ ಮಾಡಿದ್ದೀನಿ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಸ್ಪೇಸ್ನಲ್ಲಿ ನಾವೇನು ಡೀಟೇಲ್ಸ್ ಕೊಟ್ಟಿದ್ದೀವಿ ಪೇ ಅದು ಬರುತ್ತೆ, ಜಸ್ಟ್ ಪ್ರಿಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಅದು ಡೌನ್ಲೋಡ್ ಆಗುತ್ತೆ. ಹೇಗಿತ್ತು ಇವತ್ತಿನ ವೀಡಿಯೋ ಅನ್ನೋದು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಜಾಸ್ತಿ ದಿನ ಉಳಿದಿಲ್ಲ ಈ ರೀತಿಯಾಗಿ ಒಂದು ನಂಬರ್ ಪ್ಲೇಟ್ ಹಾಕ್ಸೋದಕ್ಕೆ. ಇದೇ ರೀತಿ ವೀಡಿಯೋಸ್ ನಾನು ಟೆಕ್ ಅನ್ವೇಷನ್ ಪೇಜ್ನಲ್ಲಿ ತರ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.